ಈ ರಾಗದ ಒಂದು ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ.
ಹೆಸರಲ್ಲೇ ಅದರ ಒಂದು ಲಕ್ಷಣವನ್ನ ಸೂಚಿಸುತ್ತೆ. ಓಷ್ಠ ಅಂದ್ರೆ ನಮ್ಮ ಅತ್ಯರ ದುಡಿ, ಅದನ್ನ ಬಳಕೆ ಮಾಡದೆ ಹಾಡುವಂಥದ್ದು. ಅಂದ್ರೆ ಸ್ವರಗಳಲ್ಲಿ ಮಾ ಅಂಡ್ ಪಾ ಹಾಡುವಾಗ ಉಚ್ಚಾರಣೆ ಮಾಡುವಾಗ ನಾವು ಎರಡು ತುಟಿಗಳನ್ನ ಬಳಸ್ತೀವಿ. ಅಂದ್ರೆ ಮಾ ಪಾ ಬರದೇ ಇರುವಂತ ರಾಗ ಇದು ಅಂತ ಅರ್ಥ. ಮುಂದೆ ಭಾಗವತರು ಈ ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದು 36 ವಿಧವಾದ ನಿರೋಷ್ಠಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಆಗಿದೆ. ಆದ್ರೆ ಅಷ್ಟೊಂದು ಕೃತಿಗಳು ಇಲ್ಲ, ಇರೋದು ಒಂದೇ ಕೃತಿ, ಅದು ಭಾಗವತ ಮಾಡಿರುವಂಥದ್ದು ಶಂಕರಾಭರಣ ಜನ್ಯ. ಇದು ಸರಿ ಬರೋಣ. ಸರಿ ಇದು ಆದಿತಾಳ ಕೃಷ್ಣಗಡಿನಲ್ಲಿ ಇದೆ. ಭಾಗವತರ ಅನೇಕ ರಚನೆಗಳು ಕೃಷ್ಣಗಡಿನಲ್ಲಿ ನಾವು ಕಾಣ್ಬೋದು. ಅದು ಒಂದು ಒಳ್ಳೆ ಆ ಕಾಲ ಪ್ರಮಾಣನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ತಗೋಬೇಕು ಅಂತ ಹೇಳ್ತಾರೆ. ಅವರ ಒಂದು ಮಾರ್ಗ ಏನಿದೆ ಅದು ಧನ ಮಾರ್ಗ, ಒಂದು ಗಜಗತಿನಲ್ಲಿ ನಡಿಬೇಕಾದಂತ ಒಂದು ಕಾಲ ಪ್ರಮಾಣದಲ್ಲಿ ಅದನ್ನ ನಡೆಸ್ಬೇಕು ಅಂತ ಹೇಳ್ತಾರೆ. ತುಂಬ ಓಟ ಅದಕ್ಕೆ ಸೂಟ್ ಆಗಲ್ಲ ಅಂತ. ಬಟ್ ನಾವು ಕಚೇರಿನಲ್ಲಿ ತುಂಬ ಫಾಸ್ಟ್ ಆಗಿ ಅಂದ್ಬಿಟ್ಟು ಕ್ಲಾಸ್ ತಗೊಳಕ್ಕೋಸ್ಕರ ಒಂದು ಸ್ವಲ್ಪ ಫಾಸ್ಟ್ ಆಗಿ ಹಾಡಿ ಎಲ್ಲ ಮಾಡ್ತೀವಿ. ಬಟ್ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಾದ್ರೆ ಅದರ ಒಂದು ಸ್ವರೂಪ, ಅದ್ರ ಒಂದು ರುಚಿನೇ ಬೇರೆ ಇರುತ್ತೆ ಅಂತ ಕಾಣ. ಕೃಷ್ಣ
Thank you.